कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। कर्नाटक टीवी या समस्त वीक्षकरिगे अभिवंदनेगळु। क्षेत्र चिंतन तीर्थ प्रबंध श्रीमद् भावी समीर वादिराज गुरु सार्वभौमरु रचने माडिद ಗ್ರಂಥದಲ್ಲಿ ಇಂದಿನ ದಿನ ನಾವು ನೀವೆಲ್ಲ ನೋಡುವಂತಹ ಚಿಂತನೆ ಮಾಡುವ ಕ್ಷೇತ್ರ ಉಡುಪಿ. ಉಡುಪಿಯ ರಜತ ಪೀಠಪುರ ಅಂತಲೇ ಇದನ್ನು ಕರೀತಾರೆ. ರಜತ ಪೀಠಪುರದ ಚಿಂತನೆಯನ್ನು ವಾಜರಾಜರು ಹೇಳ್ತಾ, ಕಾಶೀತಲೆ ಕೃತ ಪದಾಪಿ ಸರಿತ್ ಸುರಾಣಾಂ ಆಯಾತಿ ಯದ್ಗತ ಪವಿತ್ರ ಸರೋಧುನಾಪಿ ರುದ್ರಾದಿ ದೇವಗಣ ಸೇವಿತ ಸರ್ವಭಾಗಂ ತದ್ರೂಪ್ಯ ಪೀಠಪುರಮತ್ರಮ ಅಪ್ರತಿಮಂ ತ್ರಿಲೋಕ್ಯಾಂ. ಮೂರು ಲೋಕದಲ್ಲಿ ಉಡುಪಿ ಕ್ಷೇತ್ರಕ್ಕೆ ಸಮಾನವಾದ ಕ್ಷೇತ್ರ ಇಲ್ಲ ಅಂತಾರೆ. ಹಿಂದೆ ಇದಕ್ಕೆ ರಜತ ಪೀಠಪುರ ಉಡುಪಿ ಅಂತ ಹೆಸರು ಬರಲಿಕ್ಕೆ ಏನು ಕಾರಣ? ಹಿಂದೆ ದೇವ ನದಿಯಾದಂತಹ ಗಂಗೆ ಕಾಶಿ ಕ್ಷೇತ್ರದಲ್ಲಿದ್ದರೂ ಕೂಡ ಯಾವ ಉಡುಪಿಯ ಕ್ಷೇತ್ರ ಮಧ್ವ ಸರೋವರ ಅಲ್ಲಿಗೆ ಆ ಗಂಗೆ 12 ವರ್ಷಕ್ಕೊಮ್ಮೆ ಬರ್ತಾಳೋ ಅಂತಹ ಕ್ಷೇತ್ರವನ್ನು ರುದ್ರಾದಿ ದೇವತೆಗಳು ಬಂದು ಎಲ್ಲರೂ ಕೂಡ ಸೇವನೆ ಮಾಡುವಂತಹ ಉತ್ತಮೋತ್ತಮವಾದ ಗ್ರಂಥ ಕ್ಷೇತ್ರ ಉಡುಪಿ ಕ್ಷೇತ್ರ. ಇಂತಹ ರಜತ ಪೀಠಪುರ ಇದು ಮೂರು ಲೋಕದಲ್ಲಿ ಅನುಪಮ, ಅಂದರೆ ತ್ರಿಲೋಕ್ಯದಲ್ಲಿ ಮೂರು ಲೋಕಗಳಲ್ಲಿ ಅದ್ಭುತವಾದಂತಹ ಅಪ್ರತಿಮಂ ತ್ರಿಲೋಕ್ಯ, ಮೂರು ಲೋಕದಲ್ಲಿ ಅದ್ಭುತವಾದ ಕ್ಷೇತ್ರ ಅಂತ ಉಡುಪಿ ಕ್ಷೇತ್ರವನ್ನು ವರ್ಣನೆ ಮಾಡ್ತಾರೆ. ಆ ಉಡುಪಿ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರು 8 ಮಠಗಳನ್ನು ಮಾಡಿದ್ದಾರೆ. ಪೇಜಾವರ ಮಠ, ಪಲಿಮಾರು ಮಠ, ಕೃಷ್ಣಾಪುರ ಮಠ, ಸೋದೆ ಮಠ, ಪುತ್ತಿಗೆ ಮಠ, ಶಿರೂರು ಮಠ, ಕಾಣಿಯೂರು ಮಠ, ಈ ರೀತಿಯಾಗಿ 8 ಮಠಗಳನ್ನು ನಿರ್ಮಾಣ ಮಾಡಿ ಪರಮಾನುಗ್ರಹವನ್ನು ಮಾಡಿದ್ದಾರೆ. ಅಂತಹ ಅದಮಾರು ಮಠ, ಹೀಗೆ 8 ಮಠಗಳು. ಅಷ್ಟಮಠದ ಯತಿಗಳು ಅಲ್ಲಿ ವಿಶೇಷವಾಗಿ ಶ್ರೀಕೃಷ್ಣನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಕೃಷ್ಣ ಸಾಮಾನ್ಯ ಕೃಷ್ಣ ಅಲ್ಲ, ರುಕ್ಮಿಣಿಯಿಂದ ಪೂಜಿತನಾದ ಕೃಷ್ಣ. ಭೈಷ್ಮೀ ಮಧ್ವಕರಾರ್ಚಿತಂ, ಅವನು ದ್ವಾರಾವತೀನ್ ಸಕಲ ಭಾಗ್ಯಮುಪೇಕ್ಷ ಗೋಪಾಲ ಬಾಲಲಲನಾಕರ ಪೂಜನಂಚ ವಾರ್ಧಿಂ ವಧೂ ಗೃಹಮದೀತ್ಯ ಸಮಧ್ವನಾಥ ಯತ್ರಾಸ್ತಿ ತದ್ರಜದ ಪೀಠಪುರಂ ಗರೀಯ. ನಮ್ಮ ಉಡುಪಿ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ. ಉಡುಪಿ ಶ್ರೀಕೃಷ್ಣನನ್ನು ನೋಡುವುದೇ ಒಂದು ಆನಂದ. ಉಡುಪಿಯ ಕೃಷ್ಣನ ಸಡಗರ ನೋಡಲು ನಡಿಯ ನಾರೀಮಣಿ ಅಂತ ದಾಸರಾಯರು ಕೂಡ ಕೊಂಡಾಡಿದ್ದಾರೆ. ಅಂತಹ ಆ ದ್ವಾರಾವತಿ ಅಂದರೆ ದ್ವಾರಕೆಯನ್ನು ಬಿಟ್ಟು ಕೃಷ್ಣ, ಮಧ್ವಾಚಾರ್ಯರ ಒಡೆಯನಾದ ಕೃಷ್ಣ, ಸಕಲ ವಿಧ ಐಶ್ವರ್ಯಗಳಿಂದ ಕೂಡಿದ ದ್ವಾರಕೆಯನ್ನು ಬಿಟ್ಟು ಅವನು ಎಲ್ಲ ಗೋಪಾಲಕರಿಂದ ಗೋಪಿಕಾಸ್ತ್ರೀಯರಿಂದ ಪೂಜಿತನಾದ ಆ ಕೃಷ್ಣ ಆ ಗೋಪಾಲಕರನ್ನು ಗೋಪಿಯರನ್ನು ಎಲ್ಲರನ್ನೂ ಬಿಟ್ಟವನಾಗಿ ಅವನು ತನ್ನ ಪತ್ನಿಯಾದ ಮಹಾಲಕ್ಷ್ಮಿ ಅವರ ತವರು ಮನೆ, ಅಂದರೆ ಲಕ್ಷ್ಮಿಯ ತವರು ಮನೆ. ಲಕ್ಷ್ಮಿ ಹುಟ್ಟಿದ್ದು ಒಂದೇ ಲಕ್ಷ್ಮೀ, ಸಮುದ್ರದಿಂದ ಮೇಲಕ್ಕೆ ಬಂದಿರತಕ್ಕಂಥವಳು. ಅಂತಹ ಲಕ್ಷ್ಮಿಯ ತವರು ಮನೆಯಾದ ಸಮುದ್ರವನ್ನು ದಾಟಿ ರಜತ ಪೀಠಪುರದಲ್ಲಿ ಬಂದು ವಾಸವಾಗಿದ್ದಾನೆ. ಅಂತಹ ಉಡುಪಿ ಕ್ಷೇತ್ರ ಶ್ರೀಕೃಷ್ಣ ಪರಮಾತ್ಮನ ಕ್ಷೇತ್ರ, ಅತ್ಯದ್ಭುತವಾದ ಕ್ಷೇತ್ರ. ಆ ಕೃಷ್ಣನ ನೆನೆದರೆ ಕಷ್ಟಗಳೊಂದಿಲ್ಲ. ಉಡುಪಿ ಕ್ಷೇತ್ರವನ್ನು ದರ್ಶನ ಮಾಡಿದವರು, ಕೃಷ್ಣನ ದರ್ಶನ ಮಾಡಿದವರು, ಅವರಿಗಿರುವಂತಹ ಪುಣ್ಯ ಅಪಾರವಾದ ಪುಣ್ಯ. ಅಂತಹ ಆ ಕೃಷ್ಣನ ದರ್ಶನವನ್ನು ನಾವು ನೋಡಬೇಕು. ರೂಪ್ಯಾತ್ಮಗಸ್ಯ ಭವತಾಂ, ಆ ಉಡುಪಿಯ ಮಹಿಮೆ ಎಂತಹದ್ದು. ಭರತಖಂಡದಲ್ಲಿ ಯಾವ ಯಾವ ಮಣ್ಣಿನಲ್ಲಿ ಏನೇನು ಕ್ಷೇತ್ರಗಳಲ್ಲಿರುವಂತಹ ಪುಣ್ಯ ಇದೆಯೋ ಅದೆಲ್ಲವೂ ಕೂಡ ಉಡುಪಿಯಲ್ಲಿ ಮಧ್ವಾಚಾರ್ಯರ ಕೈಯಿಂದ
ಪೂಜಿತನಾದ ಶ್ರೀಕೃಷ್ಣ ಪರಮಾತ್ಮ. ಅಂತಹ ಕೃಷ್ಣನ ಪ್ರತಿಮೆಯಿಂದಾಗಿ ರುದ್ರದೇವರು ನೆಲೆಸಿದ ಕೈಲಾಸ ಪರ್ವತವನ್ನು ಕೂಡ ಇದು ಮೀರಿಸುವಂತಹ ರಜದ ಪೀಠಪುರ ಉಡುಪಿ ಕ್ಷೇತ್ರ ಆಗಿದೆ. ಅಂತಹ ಉಡುಪಿ ಕ್ಷೇತ್ರದಲ್ಲಿ ಕೃಷ್ಣ ಇದ್ದಾನೆ. ಆ ಕೃಷ್ಣನ ಸ್ತೋತ್ರವನ್ನು ವಾಜರಾಜಗುರು ಸಾರ್ವಭೌಮರು ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನಾಳಿನ ಕ್ಷೇತ್ರ ಚಿಂತನೆಯಲ್ಲಿ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.